NABH ಮಾನ್ಯತೆ ಪಡೆದ ಜಿಲ್ಲೆಯ ಮೊದಲ ವೈದ್ಯಕೀಯ ಆಸ್ಪತ್ರೆ ಯಾವುದು ಅಂತೀರಾ? ಈ ಸ್ಟೋರಿ ನೋಡಿ. ನಗರದ ಶಿರಾ ರಸ್ತೆಯ ಶ್ರೀದೇವಿ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಸಂಶೋಧನಾ ಆಸ್ಪತ್ರೆ ವತಿಯಿಂದ NABH ಮಾನ್ಯತೆಯ ಪತ್ರಿಕಾಗೋಷ್ಠಿಯನ್ನು ಶ್ರೀದೇವಿ ಆಸ್ಪತ್ರೆ ಆಡಿಟೋರಿಯಂ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಕಳೆದ 2 ವರ್ಷದಿಂದ ಶ್ರೀದೇವಿ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಸಂಶೋಧನಾ ಆಸ್ಪತ್ರೆ ಸುರಕ್ಷಿತ ಚಿಕಿತ್ಸೆಯಿಂದ ಉನ್ನತ ದರ್ಜೆಯ ಸೇವೆಯಲ್ಲಿ NABH ಮಾನದಂಡವನ್ನು ಪೂರೈಸಲಾಯಿತು. ರಾಷ್ಟ್ರೀಯ ಮಾನ್ಯತೆ ಪಡೆದಿರುವುದು ಸಂತಸವನ್ನುಂಟು ಮಾಡಿದೆ. ಮಾನ್ಯತೆ ಹೊಂದಲು ಶ್ರಮಿಸಿದ ಆಸ್ಪತ್ರೆ ವೃಂದ ಹಾಗೂ ಚಿಕಿತ್ಸೆ ಪಡೆದು ಗುಣಮುಖರಾಗಿ ಉತ್ತಮ ಅಭಿಪ್ರಾಯ ನೀಡಿದ ಪ್ರತಿಯೊಬ್ಬರಿಗೂ ಅಭಿನಂದನೆಗಳು. NABH ಮಾನ್ಯತೆ ಪಡೆದಿರುವುದರಿಂದ ಚಿಕಿತ್ಸೆ ಮತ್ತು ಸುರಕ್ಷತೆ ಇನ್ನಷ್ಟು ಉತ್ತಮವಾಗಲಿದೆ ಎಂದು ಶ್ರೀದೇವಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ MR ಉಲಿನಾಯ್ಕರ್ ಅವರು ತಿಳಿಸಿದರು. ಅವೆಲ್ಲ ಅವೆಲ್ಲ ಏನೇ ರೀತಿ ಅದಕ್ಕೆ ಸಂಬಂಧ ಇಲ್ಲ, ಅವೆಲ್ಲಾನು ಇದ್ದು ನಾವು ಇನ್ಶೂರೆನ್ಸ್ ಇರ್ತದೆ, ಗೌರ್ಮೆಂಟ್ ಎಲ್ಲ ಸ್ಕೀಮ್ಸ್ ಇರ್ತದೆ. ನಾವು ಬೇರೆಯವ್ರ ಜೊತೆ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ವಿ. ಈಗ ಇನ್ಶೂರೆನ್ಸ್ ನಮಗೆ ಅದು ESI ನಮಗೆ ಇದೆ, ಮತ್ತು ಪ್ಯಾರೆಂಟ್ಸ್ನವ್ರು ಇದ್ದಾರೆ. ಆ ರೀತಿ ಗೌರ್ಮೆಂಟ್ ಆಫ್ ಇಂಡಿಯಾದ್ದು ನಮ್ಮದು SHME ಆರೋಗ್ಯ ಬಗ್ಗೆ ಅವೆಲ್ಲ ಇದ್ದಾವೆ. ಅವೆಲ್ಲದಕ್ಕೂ ಇದನ್ನು ನಾವು ಅಡಾಪ್ಟ್ ಮಾಡ್ಕೋಬೇಕು. ಪ್ರೊಸೀಜರ್ ಅದು ಬರೋದು ಅಲ್ಲಿ ಬರೀ ದುಡ್ಡಿನ ವ್ಯವಹಾರ ಅದು, ಬಟ್ ಪ್ರೊಸೀಜರ್ ಎಲ್ಲರಿಗೂ ಸೇಮ್. ಅವನು ಸ್ಪೆಷಲ್ ವಾರ್ಡ್ನಾಗಿರ್ತಾನೋ ಜನರಲ್ ವಾರ್ಡ್ನಾಗಿರ್ತಾನೋ ಪೇಮೆಂಟ್ ಮಾಡ್ತಾನೋ ಇಲ್ಲವೋ ಅದೆಲ್ಲ ಲೆಕ್ಕ ಇಲ್ಲ. ಒಂದು ಪೇಷಂಟ್ ಅಂತ ಬಂದರೆ ಅದು ಕ್ವಾಲಿಟಿ ಕೇರ್ ಕೊಡಬೇಕು. ದುಡ್ಡು ಕೊಡೋದು ಬೇರೆ ಭಾಗ, ಅದು ಈ ಟ್ರೀಟ್ಮೆಂಟ್ ಕೊಡೋದು ಬೇರೆ ಭಾಗ. ಟ್ರೀಟ್ಮೆಂಟು ಎಲ್ಲದಕ್ಕೊಂದು ಪ್ರೊಸೀಜರ್ ಇದೆ, ಅದ್ರ ಪ್ರಕಾರ ಆಗಬೇಕು. ಅವನು ಸ್ಪೆಷಲ್ ವಾರ್ಡ್ನಾಗಿದ್ದು ಶ್ರೀಮಂತ ಇದ್ದು ಭಾಳ ಕಟ್ತಾನ ಅನ್ನೋದಕ್ಕೆ ಪ್ರೊಸೀಜರ್ ಬೇರೆ ಇರುವುದಿಲ್ಲ. ಅವನು ಏನೂ ಕಟ್ಟೋದಿಲ್ಲ, ಬಡ ಇದ್ದಾನೆ, ಜನರಲ್ ವಾರ್ಡ್ನಾಗಿರ್ತಾನೆ ಅಥವಾ ಫ್ರೀ ಟ್ರೀಟ್ಮೆಂಟ್ ತಗೋತಾನೆ ಅಂದರೂ ಬೇರೆ ನಾವು ಪ್ರೊಸೀಜರ್ ಬದಲಿ ಮಾಡೋಕ್ಕಾಗಲ್ಲ, ಅದೆಲ್ಲ ಒಂದೇ ಇರ್ತದೆ. ಅದನ್ನು ಇವರು ಈ ಅಕ್ರಿಡೇಷನ್ ಬೋರ್ಡ್ನವ್ರು ನೋಡಿದ್ರು. ನಮಗೆ ಮೆಡಿಕಲ್ಲಿಗೆ 5 ಬ್ಯಾಚ್ ಹೋಗಿದೆ, ಒಂದು 750 ಜನ ಪಾಸ್ ಆಗಿದೆ. 150 ಇದು ಅದಕ್ಕೆಲ್ಲ ಒಂದು ಪ್ರತಿ ಡಿಪಾರ್ಟ್ಮೆಂಟ್ನಾಗ ಇರ್ತಾರೆ. ಒಂದು ಪ್ರೊಫೆಸರ್ ಇರಬೇಕು ಅಥವಾ ಇಬ್ಬರು ಪ್ರೊಫೆಸರ್ ಇರಬೇಕು, ಅಸೋಸಿಯೇಟ್ ಪ್ರೊಫೆಸರ್ ಇರಬೇಕು, ಅಸಿಸ್ಟೆಂಟ್ ಪ್ರೊಫೆಸರ್ ಇರಬೇಕು, ಆಮೇಲೆ ಸೀನಿಯರ್ ರೆಸಿಡೆಂಟ್ ಇರಬೇಕು, ಜೂನಿಯರ್ ರೆಸಿಡೆಂಟ್ ಇರಬೇಕು. ಅದೊಂದು ಪ್ರತಿಯೊಂದು ಡಿಪಾರ್ಟ್ಮೆಂಟ್ಗೆ ಎನ್ಎನ್ಸಿದ ಒಂದು ಸೆಟ್ ಆಫ್ ರೂಲ್ಸ್ ಇದೆ, ಅದ್ರ ಪ್ರಕಾರ ಇರಬೇಕು. ಇಲ್ಲಾಂತಂದ್ರೆ ಅದೇ ಒಂದು ಟೋಟಲ್ ಎಂಪ್ಲಾಯ್ಮೆಂಟ್ ಒಂದು 1500 ಜನ, 1500 ಜನ ಇದ್ದಾರೆ. ಶ್ರೀದೇವಿ ವೈದ್ಯಕೀಯ ನಿರ್ದೇಶಕರಾದ ಡಾಕ್ಟರ್ ರಮಣ್ ಎಂ ಮಾತನಾಡುತ್ತಾ, ಆಸ್ಪತ್ರೆ ಆರಂಭದಿಂದಲೂ ಉತ್ತಮ ಗುಣಮಟ್ಟದ ಚಿಕಿತ್ಸೆಯನ್ನು ರೋಗಿಗಳಿಗೆ ನೀಡುತ್ತಾ ಬಂದಿದೆ. ಪ್ರಾಥಮಿಕ ಹಂತದ ಮಾನ್ಯತೆ ಪಡೆದಿದ್ದು NABH ಮಾನ್ಯತೆ ಪಡೆದ ಜಿಲ್ಲೆಯ ಮೊದಲ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ನಮ್ಮದಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ಶ್ರೀದೇವಿ ಮಾನವ ಸಂಪನ್ಮೂಲ ವಿಭಾಗದ ನಿರ್ದೇಶಕರಾದ MS ಪಾಟೀಲ್ ರವರು ಮಾತನಾಡುತ್ತಾ, ಕಳೆದ ವರ್ಷ December 15 NABH ಮಾನ್ಯತೆಗಾಗಿ ದೆಹಲಿಯಿಂದ ತಂಡ ಬಂದು ಆಸ್ಪತ್ರೆಯಲ್ಲಿ ಪರಿಶೀಲನೆ ಮಾಡಿ ವರದಿಯನ್ನು ಸಿದ್ಧಪಡಿಸಿತ್ತು. ಅದರ ಫಲವಾಗಿ ಶ್ರೀದೇವಿ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಸಂಶೋಧನಾ ಆಸ್ಪತ್ರೆಯ ಉತ್ತಮ ಗುಣಮಟ್ಟ ಮತ್ತು ಸುರಕ್ಷಿತ ಚಿಕಿತ್ಸೆಗಾಗಿ NABH ಮಾನ್ಯತೆ ಪಡೆಯಲಾಗಿದೆ ಎಂದು ಸಂತೋಷದಿಂದ ಸಿಬ್ಬಂದಿ ವರ್ಗದವರಿಗೆ ಅಭಿನಂದಿಸಿದರು. ಈ ಪತ್ರಿಕಾಗೋಷ್ಠಿಯಲ್ಲಿ ಶ್ರೀದೇವಿ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷರಾದ ಡಾಕ್ಟರ್ MR ಉಲಿನಾಯ್ಕರ್, ವೈದ್ಯಕೀಯ ಕಾಲೇಜಿನ ನಿರ್ದೇಶಕರಾದ ಡಾಕ್ಟರ್ ರಮಣ್ ಉಲಿನಾಯ್ಕರ್, ಮಾನವ ಸಂಪನ್ಮೂಲನ ಮತ್ತು ಮಾಹಿತಿ ತಂತ್ರಜ್ಞಾನ ನಿರ್ದೇಶಕರಾದ MS ಪಾಟೀಲ್, ಟ್ರಸ್ಟಿಯಾದ ಅಂಬಿಕಾ ಎಂ ಉಲಿನಾಯ್ಕರ್, ನೇತ್ರ ತಜ್ಞರಾದ ಡಾಕ್ಟರ್ ಲಾವಣ್ಯ, ವೈದ್ಯಕೀಯ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಡಾಕ್ಟರ್ ML ಹರೇಂದ್ರ ಕುಮಾರ್, ಶ್ರೀದೇವಿ ಆಸ್ಪತ್ರೆಯ ವೈದ್ಯಕೀಯ ಅಧೀಕ್ಷಕರಾದ ಡಾಕ್ಟರ್ K ಮೋಹನ್ ಕುಮಾರ್, ಉಪ ಪ್ರಾಂಶುಪಾಲರಾದ ಡಾಕ್ಟರ್ K ಗುರುಮೂರ್ತಿ, ಶ್ರೀದೇವಿ ಸಂಸ್ಥೆಯ ಆಡಳಿತಗಾರಿ
ಟಿಬಿ ಬ್ರಹ್ಮದೇವಯ್ಯ, ಶ್ರೀದೇವಿ ಆಸ್ಪತ್ರೆಯ ಉಪ ಅಧೀಕ್ಷಕರಾದ ಡಾಕ್ಟರ್ ಚನ್ನಮಲ್ಲಯ್ಯ ಮುಂತಾದವರು ಉಪಸ್ಥಿತರಿದ್ದರು. ನ್ಯೂಸ್ ಡೆಸ್ಕ್, ಪ್ರಗತಿ ಟಿವಿ, ತುಮಕೂರು. ತಾಜಾ ಸುದ್ದಿಗಳಿಗಾಗಿ ಪ್ರಗತಿ ಟಿವಿ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಪ್ರಗತಿ ಟಿವಿ, ನಿಮ್ಮಿಂದ ನಿಮಗಾಗಿ.